ಯಾವ ಕೆಲಸ ಮಾಡಿದ್ರೂ ಯಶಸ್ವಿ ಆಗ್ತಿಲ್ಲ ನನ್ನ ನಕ್ಷತ್ರ ಸರಿ ಇಲ್ಲ ಅಂತಾರೆ ನೀವೇನು ಹೇಳ್ತೀರಾ ನಾ ಏನಾದರೂ ಹೇಳಿದ್ರೆ ಗ್ರಹಗಳೇ ಸರಿ ಇಲ್ಲದೆ ಹೋಗ್ಬಿಡತ್ವೆ ಏನ್ ಮಾಡೋದು ಈಗ ಯಾವ ಕೆಲಸ ಮಾಡಿದ್ರೂ ಸರಿಯಾಗ್ತಿಲ್ಲ ಹೀಗೆ ನಾಲ್ಕು ಜನ ಸರ್ದಾರ್ಜಿಗಳು ತುಂಬಾ ಕೆಲಸಗಳನ್ನ ಮಾಡಿ ನೋಡಿದ್ರು ಪಾರ್ಟ್ನರ್ಶಿಪ್ನಲ್ಲಿ ಏನನ್ನ ಮಾಡಿದರೂ ಸಕ್ಸಸ್ ಆಗ್ಲಿಲ್ಲ ಇವ್ರ ತರ ಯಾವ ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ಲಿಲ್ಲ ಹಲವು ಕೆಲಸಗಳನ್ನ ಮಾಡಿದ್ರು ಏನೂ ಇಲ್ದೇ ಇರೋ ಹಾಗಾಯ್ತು ಇನ್ನೇನು ಮಾಡೋದು ಏನೂ ಆಗ್ಲಿಲ್ಲ ಅಂತ ಒಂದು ಟ್ಯಾಕ್ಸಿ ತಗೊಂಡ್ರು ಟ್ಯಾಕ್ಸಿ ಓಡಿಸಿದರು ನಾಲ್ಕು ಜನ ಸೇರಿ ಪಾರ್ಟ್ನರ್ಶಿಪ್ನಲ್ಲಿ ಚೆನ್ನೈಗೆ ಬಂದು ಒಂದು ಹಳೆ ಅಂಬಾಸಿಡರ್ ಕಾರ್ ತಗೊಂಡು ಅದಕ್ಕೆ ಕೆಳಗೆ ಕಪ್ಪು ಹಳದಿ ಬಣ್ಣ ಹಚ್ಚಿ ಎಲ್ಲ ತಯಾರು ಮಾಡಿ ಆ ಟ್ಯಾಕ್ಸಿ ತಗೊಂಡು ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಇಟ್ಟು ನೋಡಿದರು ಒಬ್ರು ಕಸ್ಟಮರು ಸಿಗಲಿಲ್ಲ ಏರ್ಪೋರ್ಟ್ನಲ್ಲಿ ಇಟ್ಟು ನೋಡಿದ್ರು ಒಬ್ಬರು ಕಸ್ಟಮರು ಸಿಗಲಿಲ್ಲ ಎಲ್ಲಾ ಮುಖ್ಯಸ್ಥಳಗಳಲ್ಲಿ ನೋಡಿದ್ರು ಎಲ್ಲೂ ಸಹ ಒಬ್ಬ ಕಸ್ಟಮರು ಸಿಗ್ಲಿಲ್ಲ ಏನು ಮಾಡಿದ್ರೂ ಆಗ್ತಿಲ್ಲ ಪೆಟ್ರೋಲ್ ಖರ್ಚು ಮಾಡಿ ಅಲ್ಲಿ ಇಲ್ಲಿ ಹೋಗಿ ನೋಡಿದ್ರು ಪಾಪ ಏನು ಮಾಡಿದ್ರು ಒಬ್ರು ಕಸ್ಟಮರು ಟ್ಯಾಕ್ಸಿ ಏರ್ಲಿಲ್ಲ ಯಾಕಂದ್ರೆ ನಾಲ್ಕು ಜನ ಕೂತ್ಕೊಂಡು ಹೋಗ್ತಿದ್ದಾರೆ ಹೀ ಕೆಲಸ ಮಾಡಿದ್ರೆ ಹೇಗೆ ಯಶಸ್ವಿಯಾಗೋದು ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸದ ಮೂಲ ತಿಳ್ಕೋಬೇಕು ನಕ್ಷತ್ರ ನೋಡಿ ಕೆಲಸ ಮಾಡೋರಿಗೆ ಮಾಡೋದು ಆಕಸ್ಮಿಕ ಆಕಸ್ಮಿಕವಾಗಿ ಯಶಸ್ವಿಯಾಗೋರು ಭಯದಿಂದಲೇ ಬದುಕಬೇಕಾಗತ್ತೆ ಯಾವಾಗ್ಲೂ ಇದು ಸುತ್ತಲೂ ಎಲ್ರಿಗೂ ತಿಳಿತಿದೆ ಆಕಸ್ಮಿಕವಾಗಿ ಹೇಗೋ ಜೀವನದಲ್ಲಿ ಒಂದು ಹಂತಕ್ ಬಂದ್ಬಿಟ್ರೋ ಒಂದೇ ಸಮ ಭಯ ಆಚೆ ಕಾಲಿಡ್ಬೇಕು ಅಂದ್ರೆ ನಕ್ಷತ್ರ ನೋಡ್ಬೇಕು ಅವರು ಯಾಕಂದ್ರೆ ಆಕಸ್ಮಿಕವಾಗಿ ಹೇಗೋ ಬಂದ್ಬಿಟ್ರು ಮೇಲಕ್ಕೆ ಕ್ಷಮತೆಯಿಂದ ಬರಲಿಲ್ಲ ಕ್ಷಮತೆಯಿಂದ ಬಂದ್ರೆ ಹಾಗೆ ಭಯದಲ್ಲಿ ಇರಲ್ಲ ಕ್ಷಮತೆಯಿಂದ ಬಂದರೆ ಸ್ವಲ್ಪ ಕೆಳಕ್ ಬಿದ್ರೂ ಮತ್ತೆ ಮೇಲಕ್ಕೆ ಹೇಗೆ ಬರ್ಬೋದು ಅಂತ ಗೊತ್ತು ಆಕಸ್ಮಿಕವಾಗಿ ಬಂದವರಿಗಷ್ಟೇ ತುಂಬ ಭಯ ಯಾವಾಗ್ಲೂ ಈಗ ನಮಗೆ ಒಂದು ಕೆಲಸ ಮಾಡಬೇಕು ಅಂದರೆ ಆ ಕೆಲಸದ ಮೂಲ ಏನು ಅಂತ ಪೂರ್ತಿಯಾಗಿ ತಿಳ್ಕೋಬೇಕು ತಾನೆ ಅದನ್ನ ತಿಳ್ಕೊಳ್ಳದೆ ಈ ನಾಲ್ಕು ಜನ ಮಾಡ್ದಂಗೆ ಮಾಡೋದು ಅಥವಾ ನಕ್ಷತ್ರ ನೋಡಿ ಮಾಡೋದು ಅಥವಾ ನಮ್ಮಿಷ್ಟಕ್ಕೆ ಏನೋ ಮಾಡೋದು ಆಕಸ್ಮಿಕವಾಗಿ ಏನೋ ಆಗ್ಬಿಡತ್ತೆ ಆಕಸ್ಮಿಕವಾಗಿ ಯಶಸ್ವಿಯಾಗೋದು ಆಕಸ್ಮಿಕವಾಗಿ ಬದುಕೋದು ಸಾಲಲ್ಲ ಮನುಷ್ಯರಿಗೆ ಉದ್ದೇಶದೊಂದಿಗೆ ಬಾಳ್ಬೇಕು ಉದ್ದೇಶದೊಂದಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗೋ ರೀತಿ ಕ್ಷಮತೆಯನ್ನು ಉಂಟುಮಾಡಿಕೊಂಡ್ರಷ್ಟೇ ಅವರ ಆಧ್ಯಾತ್ಮದಲ್ಲೂ ಎಲ್ಲಿಗಾದರೂ ತಲುಪಬಹುದು ಆಕಸ್ಮಿಕವಾಗಿ ಹೋಗುವವರಿಗೆ ತುಂಬಾ ಕಷ್ಟ ನಾನು ಹೀಗೆ ಕೆಲ ವರ್ಷಗಳ ಮುಂಚೆ ಮಂಗಳೂರು ಬೆಂಗಳೂರಲ್ಲ ಮಂಗಳೂರು ಅಲ್ಲಿಗೆ ಹೋದೆ ಅಲ್ಲಿ ವಯಸ್ಸಾದ ಡಾಕ್ಟರ್ ಒಬ್ಬರಿದ್ದಾರೆ ಹೋಮಿಯೋಪತಿ ಡಾಕ್ಟರ್ ಅವರು ಅವರು ನನಗೆ ಮೊದಲಿಂದ್ಲೂ ಗೊತ್ತು ಸರಿ ಅವರನ್ನು ನೋಡೋಣ ಅಂತ ಹೋದೆ ಪೇಶೆಂಟಾಗಿ ಹೋಗ್ಲಿಲ್ಲ ಸುಮ್ಮನೆ ನೋಡೋಣ ಅಂತ ಹೋದೆ ಅವರಿಗೆ ಎಪ್ಪತ್ತೈದರ ಮೇಲೆ ವಯಸ್ಸಾಗಿತ್ತು ತುಂಬ ವರ್ಷಗಳಿಂದ ಅವರು ನನಗೆ ಗೊತ್ತು ಸರಿ ಅವರ ಕ್ಲಿನಿಕ್ ಒಳಗೋದೆ ಆ ವಯಸ್ಸಿನಲ್ ಕೂಡ ಅವರು ಚಿಕ್ಕ ಕ್ಲಿನಿಕ್ ಇಟ್ಟು ನಡೆಸ್ತಿದ್ರು ಹೊರಗೆ ಒಂದು ಬೋರ್ಡ್ ಹಾಕಿದ್ರು ಒಂದು ಅಡ್ವರ್ಟೈಸ್ಮೆಂಟ್ ಯಾವುದೋ ಒಂದು ಕೇರಳದ ಔಷಧಿ ಎಲ್ಲಾ ತರಹದ ಹಾವಿನ ವಿಷಕ್ಕೂ ಕೆಲಸ ಮಾಡತ್ತೆ ಯಾವ ತರಹದ ಹಾವು ಕಚ್ಚಿದರೂ ಸಹ ಕೆಲಸ ಮಾಡತ್ತೆ ಅಂತ ಬೋರ್ಡ್ ಹಾಕಿದ್ರು ಇದನ್ನ ನೋಡಿ ನಂಗೆ ಅನಿಸ್ತು ಇದು ಹೇಗೆ ಸಾಧ್ಯ ಹಾವಿನ ವಿಷ ಅನ್ನೋದು ಮೂಲಭೂತವಾಗಿ ಎರಡು ವಿಧ ನಾಗರ ಹಾವು ಕಚ್ಚಿದರೆ ಇದು ನಮ್ಮ ರಕ್ತಸಂಚಲನ ಹಾರ್ಟ್ಬೀಟ್ ಶ್ವಾಸಕೋಶ ಇವೆಲ್ಲವನ್ನ ಕಟ್ಟಿಹಾಕಿ ಒಂದು ರೀತಿ ಸಾವು ಬರುತ್ತೆ ತುಂಬಾ ಸಂಘರ್ಷದೊಂದಿಗೆ ಆರು ಏಳು ಗಂಟೆಗಳಲ್ಲಿ ಸಾವು ಬರುತ್ತೆ ತುಂಬಾ ಒದ್ದಾಟದೊಂದಿಗೆ ನಡೆಯುತ್ತೆ ಅದು ಇನ್ನೊಂದು ವೈಪರ್ ಅನ್ನೋ ಹಾವು ಅದು ಕಚ್ಚಿದರೆ ವಿಷ ನರಗಳಿಗೆ ಹೋಗಿ ಲಕ್ವ ಹೊಡೆಯುತ್ತೆ ಆ ರೀತಿ ಸಾಯ್ತಾರೆ ಅದು ಸ್ವಲ್ಪ ವೇಗವಾಗಿ ನಡೆಯುತ್ತೆ ನೋವಿಲ್ಲದೆ ನಡೆಯುತ್ತೆ ಹಾವು ಕಚ್ಚಿದರೆ ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನಾನು ಯಾವುದಕ್ಕೆ ಕೈ ಹಾಕಬೇಕು ಯಾವುದಕ್ಕೆ ಹಾಕಬಾರದು ಈ ಎರಡಕ್ಕೂ ಬೇರೆ ವಿಧದ ಔಷಧಿ ಬೇಕಾಗುತ್ತೆ ಎರಡರಲ್ಲೂ ವ್ಯತ್ಯಾಸವಿರುತ್ತೆ ಎರಡಕ್ಕೂ ಬೇರೆ ವಿಧದ ಔಷಧಿ ಬೇಕಾಗುತ್ತೆ ಅದರಲ್ಲಿ ಈ ಕಟ್ಟಹಾವು ಹಾವು ಅಂತ ಒಂದಿರುತ್ತೆ ಚಿಕ್ಕದಾಗಿರುತ್ತೆ ಹೀಗೆ ಅದರಲ್ಲಿ ಎರಡೂ ವಿಧದ ವಿಷಾನು ಸೇರಿರುತ್ತೆ ಅದೆರಡು ರೀತಿಯಲ್ಲೂ ಕೆಲಸ ಮಾಡುತ್ತೆ ಅದರಿಂದ ಅದು ಕಚ್ಚಿದ್ರೆ ತುಂಬಾನೇ ಬೇಗ ಸಾಯ್ತಾರೆ ಯಾವಾಗಲೂ ಅದು ಚಿಕ್ಕದಾಗಿ ಹೀಗಿರುತ್ತೆ ಆದ್ರೆ ಅದು ಕಚ್ಚಿತು ಅಂದ್ರೆ ತುಂಬಾ ಬೇಗ ಸಾಯ್ತಾರೆ ಮೂರು ಘಂಟೇಲಿ ಹೋಗ್ಬಿಡ್ಬಹುದು ನಾನು ಒಳಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಈ ರೀತಿ ಬೋರ್ಡ್ ಹಾಕಿದ್ದೀರಲ್ಲ ಎಲ್ಲ ರೀತಿಯ ಹಾವುಗಳಿಗೂ ಒಂದೇ ಔಷಧಿ ಅಂತ ಹಾಕಿದ್ದೀರಲ್ಲ ಇದು ಹೇಗೆ ಅಂತ ಕೇಳಿದೆ ಅದಕ್ಕವರು ಹೇಳಿದ್ರು ಭಾರತ ದೇಶದಲ್ಲಿರೋ ಹಾವುಗಳಲ್ಲಿ ತೊಂಬತ್ತು ಪ್ರತಿಶತ ಹಾವುಗಳಲ್ಲಿ ವಿಷವಿಲ್ಲ ಅದರಿಂದ ತೊಂಬತ್ತು ಪ್ರತಿಶತ ಸಮ್ಯ ಅದು ಕೆಲಸ ಮಾಡುತ್ತೆ ಒಂದು ಹತ್ತು ಪರ್ಸೆಂಟ್ ಫೇಲ್ ಆಗುತ್ತೆ ಅಷ್ಟೇ ಅಂದ್ರು ಏನು ನೈಂಟಿ ಪರ್ಸೆಂಟ್ ಯಶಸ್ಸು ಸಾಕಾಗಲ್ವಾ ನಮಗೆ ನೈಂಟಿ ಪರ್ಸೆಂಟ್ ಸಾಕಾಗಲ್ವಾ ಸಾಕಲ್ವಾ ಸರಿ ಹಾಗಿದ್ರೆ ತೊಂದರೆ ಇಲ್ಲ ನೈಂಟಿ ಪರ್ಸೆಂಟ್ ಯಶಸ್ಸು ಸಾಕು ಅನ್ನೋವ್ರಿಗೆ ಏನೂ ತೊಂದರೆ ಇಲ್ಲ ಏನು ಮಾಡಿದ್ರೂ ಐವತ್ತರವತ್ತು ಪ್ರತಿಶತ ಕೆಲಸ ಮಾಡುತ್ತೆ ಯಾವ ರೀತಿ ಮೂರ್ಖತನ ಮಾಡಿದ್ರೂ ಐವತ್ತು ಪ್ರತಿಶತ ಇಚ್ಛೆಯಂತೆ ಆಗುತ್ತೋ ಇಲ್ವೋ ಎಂಬತ್ತು ತೊಂಬತ್ತು ಪ್ರತಿಶತ ಕೂಡ ಆಗ್ಬಿಡುತ್ತೆ ಆ ಮಿಕ್ಕಿದ ಹತ್ತು ಪ್ರತಿಶತದಲ್ಲಿ ತಾನೇ ನಮ್ಮ ಜೀವನ ಇರೋದು ಅದನ್ನ ಹೇಗೆ ನಡೆಸ್ತೀವಿ ಅನ್ನೋದರಲ್ಲಿ ತಾನೇ ಇರೋದು ನಮ್ಮ ಕ್ಷಮತೆ ಎಲ್ರಿಗೂ ತೊಂಬತ್ತು ಪ್ರತಿಶತ ಎಲ್ಲರೂ ಆರೋಗ್ಯವಾಗಿದ್ದು ಎಲ್ಲ ಚೆನ್ನಾಗಿ ತಾನೇ ನಡೀತಿದೆ ಹತ್ತು ಪ್ರತಿಶತ ತಾನೇ ತೊಂದರೆ ಆ ಹತ್ತು ಪ್ರತಿಶತ ನಡ್ಸ್ಕೊಳ್ಳೋದ್ರಲ್ಲಿ ತಾನೆ ಮನುಷ್ಯನ ಕ್ಷಮತೆ ಇರೋದು ಅದರಿಂದ ನಾವು ಒಂದು ಕೆಲಸ ಮಾಡಬೇಕು ಅಂದರೂ ಸರಿ ಅಥವಾ ವಿದ್ಯಾಭ್ಯಾಸ ಆದರೂ ಸರಿ ಅಥವಾ ಆಧ್ಯಾತ್ಮದ ದಾರಿಯಾದರೂ ಸರಿ ಅದಕ್ಕೆ ಸೂಕ್ತವಾದ ಕೆಲಸ ಮಾಡಬೇಕು ಪರಿಸ್ಥಿತಿಯನ್ನ ತಿಳಿದುಕೊಳ್ಳದೆ ಅದರ ಸ್ವರೂಪ ತಿಳಿದುಕೊಳ್ಳದೆ ಅದನ್ನ ಅನುಸರಿಸಿ ಹೇಗೆ ಕಾರ್ಯವಹಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳದೆ ಏನೇನೋ ಮಾಡಿದರೆ ಹೇಗಾಗುತ್ತೆ ನಾವು ಯಾವುದೋ ಒಂದು ಕೆಲಸ ಮಾಡಿದರೆ ಅದು ಆಗ್ಲಿಲ್ಲ ಅಂದರೆ ನಕ್ಷತ್ರಗಳು ಎಲ್ಲಿಗೆ ಹೋಗ್ತಿವೆ ನೋಡಿದರೆ ಏನ್ ಸಿಗುತ್ತೆ ಇದು ಯಾಕೆ ಆಗುತ್ತಿಲ್ಲ ಯಾವ ಕಾರಣಕ್ಕಾಗ್ತಿಲ್ಲ ನಾನ್ ನೂರು ಸಲ ಮಾಡ್ದೆ ಇದ್ರಲ್ಲಿ ಎಷ್ಟು ಸರಿಯಾಗಿ ಮಾಡ್ದೆ ಎಷ್ಟು ಸರಿಯಾಗಿ ಮಾಡ್ಲಿಲ್ಲ ಅಂತ ನೋಡ್ಬೇಕಾನೆ ಮುಂದಿನ ಸಲ ಆಗ್ಬೇಕು ಅಂದ್ರೆ ಇಲ್ಲ ನಾ ಹೇಗೋ ಮಾಡ್ದೆ ಅದು ಹೇಗೋ ಆಗೋಯ್ತಲ್ಲ ತೊಂಬತ್ತು ಪ್ರತಿಶತ ಬಾರಿ ಹಾಗೆ ಆಗತ್ತೆ ಆ ಹತ್ತು ಪ್ರತಿಶತ ಬಾರಿನೇ ಕಷ್ಟ